ನಿನ್ನೆ ದಿನ ಟಿವಿನಲ್ಲಿ ಬಂತು ಸರ್. ನಾನು ಹೇಳ್ತೀನಿ, ನಾನೊಂದು ಹತ್ತು ಸಾರಿ ಎಲ್ಲಾ ಚಾನಲ್ನೂ ಕೂಡ ಹಾಕಿ ನೋಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅಪನಂಬಿಕೆ ಇರಲಿಲ್ಲ ಇಲ್ಲಿರುವಂತಹ ಸೆಕ್ಯೂರಿಟಿಯ ಮೇಲೆ, ಇಲ್ಲಿರ್ತಕ್ಕಂತ ಬಂದೋಬಸ್ತಿನ ಮೇಲೆ. ನಿನ್ನೆ ಅಂತ ಒಂದು ಪ್ರಕರಣ ನಡೆದೋಯ್ತು. ನಾನು ಹೇಳುವಂತದ್ದು ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ, ನಾನು ಹೆಚ್ಚು ಉದ್ದ ಲಂಬಿಸೋದಿಲ್ಲ. ಇಲ್ಲಿ ಆಗಬೇಕಾಗಿದ್ದು ಏನು ಅಂದ್ರೆ, ನಿನ್ನೆ ನಡೆದಂತ ಚುನಾವಣೆ ಕೆಲವರ ಪಾಲಿಗೆ ಏನ್ ಅನ್ಸಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಹೇಳಿದಾಗೇನೆ, ಒಂದು ಚುನಾವಣೆಯಲ್ಲಿ ಗೆದ್ದಾಗ ವಿಜಯೋತ್ಸವ ಆಚರಿಸಬೇಕು, ಘೋಷಣೆ ಕೂಗಬೇಕು. ನಾವು ಮನುಷ್ಯರು, ನಮ್ಮ ಭಾವನೆಗಳಿದ್ದಾವೆ, ಅದೆಲ್ಲವೂ ಕೂಡ ಆಗಬೇಕು. ಆದ್ರೆ ನಿನ್ನೆ ದಿನ ಏನ್ ಅನ್ನಿಸ್ತು, ಪಾಕಿಸ್ತಾನದ ಪಾರ್ಲಿಮೆಂಟ್ಗೆ ನಡೆದ ಚುನಾವಣೆಯೋ ಅಥವಾ ಹಿಂದೂಸ್ತಾನದ ಪಾರ್ಲಿಮೆಂಟ್ಗೆ ನಡೆದಂತ ಚುನಾವಣೆಯೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನೆ ಕೆಲವರ ಮನಸ್ಸಲ್ಲಿ ಏನ್ ಅನ್ಸಿದೆ ಹಂಗಂದ್ರೆ, ಪಾಕಿಸ್ತಾನ ಈಗ ಗೆದ್ದಾಗ ನಶೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ ಅಥವಾ ಭಾರತ್ ಮಾತಾ ಕಿ ಜಿಂದಾಬಾದ್ ಅಂತ ಹೇಳಿ ಅಥವಾ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಹೇಳಿ, ಇವೆಲ್ಲದಕ್ಕೂ ಸರ್ವ ಸ್ವಾತಂತ್ರ್ಯ ಇದೆ ಹೇಳಿ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಶಬ್ದ ಯಾಕೆ ಬರ್ತದೆ ಅಲ್ಲಿ? ಮತ್ತೆ ವಿಧಾನಸೌಧದ ಒಳಗಡೆ ಬಂದು ಈ ರೀತಿ ಘೋಷಣೆ ಕೂಗ್ಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇದು ಈ ರಾಜ್ಯದ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅನಿಸ್ತಾ ಇರುವಂತ ರೀತಿ. ಹೇಗೆ ಹೇಗೆ ಈ ಶಕ್ತಿ ಬಂತು, ಯಾವ ಹಿನ್ನೆಲೆಯಿಂದ ಬಂತು? ಮತ್ತು ಒಟ್ಟು ನಾಲ್ಕು ಜನಗೆ ವಿನ್ ಆಗಿದ್ ನೀನ, ಮೂರು ಜನ ಗೆದ್ದಲ್ಲಿ ಎಲ್ಲ ಕೂಡ ಇದು ಬರಲಿಲ್ಲ. ಮೊನ್ನೆ ನಾಸೀರ್ ಹುಸೇನ್ ಅವರು ಗೆದ್ದಂತ ಸಂದರ್ಭದಲ್ಲಿ ಮಾತ್ರ ಆ ಗುಂಪಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು? ಮತ್ತೆ ಎಲ್ಲಕ್ಕಿಂತ ಅಧ್ಯಕ್ಷರೇ, ನಾನು ನೋಡಿದ್ದೀನಿ, ಆ ಗುಂಪಿನಲ್ಲಿ ನಮ್ಮ ಪೊಲೀಸರು ಇದ್ರು, ಸಿವಿಲ್ ಡ್ರೆಸ್ ನಲ್ಲಿ ನಮ್ಮ ಪೊಲೀಸರು ಇದ್ರು. ಇಮಿಡಿಯೇಟ್ ಹಿರಿ ಹಿಡಿಲಿಲ್ಲ ಯಾಕೆ? ಆ ಗುಂಪಿನಲ್ಲಿದ್ದಂತ ರಾಷ್ಟ್ರಭಕ್ತರು ಯಾರಾದ್ರೂ ಇದ್ರೆ ಇಮಿಡಿಯೇಟ್ ಅವನ ಕಾಲರಿಗೆ ಕೈ ಹಾಕಿ ಬೇರೆ ಯಾವ್ದ್ರಲ್ಲಾದ್ರೂ ಹೊಡೆದು ಅವನ ಪೊಲೀಸ್ ಕೈಗೆ ಯಾಕೆ ಅವ್ರು ಕೊಡ್ಲಿಲ್ಲ? ಒಂದ್ ನಿಮಿಷ ಸರ್. ಯಾಕೆ ಇವ್ರೆ ನಾನು ಏನ್ ಅಲ್ದೆ ಹೋಗಿದ್ ಮಾತಾಡಿದೀನಿ, ಯಾತಕ್ಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ? ನಿಮ್ ಮಾನಸಿಕತೆ ಏನ್ ಹೇಳಿ ಮಾತಾಡಿ, ನಿಮ್ ಮಾನಸಿಕತೆ ಏನು? ಇದನ್ನು ಇಷ್ಟು ಗಂಭೀರವಾಗಿ ತಗೊಳೋದಿಲ್ಲ ನೀವು? ಯಾಕೆ ಸ್ವಾಮಿ ಎತ್ತು, ಯಾಕೆ ತಪ್ಪಾಗ್ತದೆ? ನೀವ್ ಹೇಳಿ, ನಿಮ್ಗೆ ಅವಕಾಶ ಕೊಟ್ಟಾಗ ಹೇಳಿ. ತಾವು ಮಾತಾಡಿ, ತಾವು ಮಾತಾಡಿ. ಆದ್ರಿಂದ ಅಧ್ಯಕ್ಷರೇ, ತಾವು ಮಾತಾಡಿ, ತಾವು ಕೂತ್ಕೊಳ್ರಿ. ಅಧ್ಯಕ್ಷರೇ, ತಾವು ಮಾತಾಡಿ. ಪದೇ ಪದೇ ಈ ರೀತಿ ಇಲ್ಲ. ಈಗ ಯಾರು ನರೇಂದ್ರ ಸ್ವಾಮಿ ಅವ್ರ, ಅವ್ರು ಏನ್ ಹೇಳ್ತಾರೆ ಹೇಳಿರಿ, ತಾವು ಕೂತ್ಕೊಳ್ರಿ. ಇಲ್ಲ, ಅವ್ರು ಏನ್ ಹೇಳ್ತಾರೆ ಹೇಳಿ, ಸರ್ಕಾರ ಉತ್ತರ ಕೊಡ್ತದೆ, ತಾವು ಕೂತ್ಕೊಳ್ರಿ. ಬಿರಿಯಾನಿ ತಿನ್ನಕ್ ಹೋಗಿ ಇವ್ರ ಪ್ರಧಾನಿ, ತಾವು ಬಿರಿಯಾನಿ ತಿನ್ಕ ಬಂದ್ರೆ ಇವ್ರ ಪ್ರಧಾನಿ. ಅಲ್ಲ, ಆಯ್ತು ಆಮೇಲೆ ನರೇಂದ್ರ ಸ್ವಾಮಿ ಪಾಕಿಸ್ತಾನಕ್ಕೆ ಸ್ನೇಹ ಬರ್ತದ ನೀವು ನೋಡಿ, ಯುದ್ಧ ಹಾಕಿದ್ದ ಇಂದ್ರ ಆಗತ್ತೆ. ಮಾನ್ಯ ನರೇಂದ್ರ ಸ್ವಾಮಿ ಅವರ ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ. ಅವ್ರ ಅವ್ರ ಪ್ರೀತಿಯನ್ನ ವ್ಯಕ್ತಪಡಿಸ್ತೀವಿ. ಪಾಕಿಸ್ತಾನ ಪ್ರೀತಿ ಅಂತ ಹೇಳಬಾರ್ದು ಸರ್. ಈಗ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ? ಪ್ರೈಮ್ ಮಿನಿಸ್ಟರ್ ಸ್ಯಾರ್ ಸರ್ಮನಿ ಯಾರು ಪಕ್ಕದಲ್ಲಿ ಕೂತಿದವರು? ಪಾಕಿಸ್ತಾನ ಅಧ್ಯಕ್ಷರು ಅವನ್ನ ಕರ್ಕೊಂಡು ಸರ್ ತಪ್ಪಿಲ್ವಾ? ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ. ನಾಳೆ ಆದ್ರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ, ಎಲ್ರೂ ಕೂಡ ಮಾತಾಡೋಣ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ, ಕೇಳೋರು ಜನ ಇದ್ದಾರೆ, ಮೀಡಿಯಾಗಳಿದ್ದಾರೆ, ಎಲ್ಲದೂ ಕೂಡ ಹೊರಗೋಡೆ ಹೋಗ್ತದೆ. ಇವತ್ತೇನು ಗುಪ್ತವಾಗಿ ಈ ನಾಲ್ಕು ಗೋಡೆ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ. ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನ್ನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ, ಅವ್ರು ಹೇಳಿ ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರು ಹೇಳಿ
ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ. ತಾವು ತಾವು ಕೂತ್ಕೊಳ್ಳಿ, ಹೇಳಿ ಒಬ್ಬಕ್ಕೆ ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡಿ. ತಾವು ಖಂಡಿತ ಮಾತಾಡಿ, ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ, ಇನ್ನು ಎರಡು ನಿಮಿಷ ಮಾತಾಡ್ತಾರ. ಬೇಡ ಹೇಳ್ತೀನಿ, ಖಂಡಿತ ಸರ್. ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಸರಿ ಇದೆ ಮಾಡ್ತೀವಿ. ಸರ್ಕಾರದ ಉತ್ತರ ಕೊಡ್ಲಿ, ಆಯ್ತು ಹೇಳ್ರಿ. ನಾನು ಹೇಳುದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತಹ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನ ಅಡಗಿಸ್ಬೇಕು ನಾವು, ಪಾಕಿಸ್ತಾನ್ ಚೀನಾ ಬಾಂಧ ಅನ್ನುವಂತಹ ಧ್ವನಿಯನ್ನ ಅಡಗಿಸ್ಬೇಕು, ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿನಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್, ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ, ದಯವಿಟ್ಟು ನೀವು ಆಮೇಲೆ ಮಾತಾಡಿ.